ನಾಪತ್ತೆಯಾಗಿದ್ದಾರೆ ಆದ್ರೆ ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ ಸದ್ಯಕ್ಕೆ ಆ ಸ್ಥಳಕ್ಕೆ ಎಫ್ ತಂಡ ದೌಡಾಯಿಸಿದ್ದಾರೆ ಅವರನ್ನ ಪತ್ತೆ ಹಚ್ಚುವಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ ನಾಪತ್ತೆಯಾದವರಿಗೆ ಎನ್ ಎಫ್ ತಂಡ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ತೀವ್ರ ಗತಿಯಲ್ಲಿ ಈ ತಪಾಸಣೆ ಕೂಡ ನಡೀತಾ ಇದೆ ಎಲ್ಲಿ ಹೋದ್ರು ಅನ್ನುವಂತಹ ನಿಟ್ಟಿನಲ್ಲಿ ಪತ್ತೆ ಹಚ್ಚುವಂತಹ ಕಾರ್ಯ ನಡೀತಾ ಇದೆ ಕೊಡಗು ಜಿಲ್ಲೆಯಲ್ಲಿ ವರುಣನ ಅವಾಂತರ ಜಾಸ್ತಿ ಆಗಿದೆ ಅಂದ್ರೆ ಬೆಟ್ಟ ಕುಸಿತ ಆಗಿದೆ ಬ್ರಹ್ಮಗಿರಿ ಬೆಟ್ಟ ಇದು ತಲಕಾವೇರಿ ಬಳಿ ಇರುವಂತಹ ಬ್ರಹ್ಮಗಿರಿ ಬೆಟ್ಟ ಕುಸಿದ ಪರಿಣಾಮ ನಾಲ್ಕು ಜನ ನಾಪತ್ತೆಯಾಗಿದ್ದಾರೆ ಬೆಟ್ಟದ ಅಡಿಯಲ್ಲಿ ಸಿಲುಕಿದ್ದಾರಾ ಅಥವಾ ಎಲ್ಲಿ ಹೋಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇಲ್ಲ ಎರಡು ಮನೆಗಳ ಮೇಲೆ ಬೆಟ್ಟ ಕುಸಿದಂತಹ ಪರಿಣಾಮ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಈಗಾಗಲೇ ಸ್ಥಳಕ್ಕೆ ಸಾಕಷ್ಟು ಅಧಿಕಾರಿಗಳು ಬಂದಿದ್ದಾರೆ ಪೊಲೀಸರು ಬಂದಿದ್ದಾರೆ ಎನ್ಡಿಆರ್ಎಫ್ ತಂಡದವರು ಕೂಡ ಬಂದಿದ್ದಾರೆ ಶೋಧ ಕಾರ್ಯವನ್ನ ಕಾರ್ಯವನ್ನು ಇದ್ದಾರೆ ಸ್ಥಳದಲ್ಲಿ ಎನ್ಡಿಆರ್ಎಫ್ ತಂಡ ದೌಡಾಯಿಸಿ ಈಗಾಗಲೇ ತಪಾಸಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಮಡಿಕೇರಿಯ ತಲಕಾವೇರಿ ಬಳಿ ಇರುವಂತಹ ಬ್ರಹ್ಮಗಿರಿ ಬೆಟ್ಟ ಕುಸಿತ ಆಗಿದೆ ಇದು ತಲಕಾವೇರಿ ಬಳಿ ಇರುವಂತಹ ಬ್ರಹ್ಮಗಿರಿ ಬೆಟ್ಟ ಕುಸಿತ ಆಗಿದೆ ಯಾಕಂದ್ರೆ ಮಡಿಕೇರಿ ಕೊಡಗುಗೆ ಆ ಇಲ್ಲ ಕಂಟಕ ಅಂತಾನೆ ಹೇಳ್ಬೋದು ಕಳೆದ ಬಾರಿ ಕೂಡ ಕೊಡಗು ಮಡಿಕೇರಿ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು ಅದರಿಂದ ಹೊರಬರಕ್ಕೆ ಎಷ್ಟೋ ಕುಟುಂಬಗಳಿಗೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ ಬೇರೆ ಬೇರೆ ಮನೆಗಳನ್ನ ಕಟ್ಟಿಸ್ಕೊಳ್ಳೋದಕ್ಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ ಎಷ್ಟೋ ಮನೆಗಳು ಜಲಾವೃತವಾಗಿತ್ತು ಈಗ ಮತ್ತೆ ಅಂತಹದೇ ಪರಿಸ್ಥಿತಿ ಮರುಕಳಿಸುತ್ತಾ ಮಡಿಕೇರಿಗೆ ಅನ್ನುವಂತಹ ಆತಂಕದಲ್ಲಿ ಜಿಲ್ಲೆಯ ಜನತೆ ಇದ್ದಾರೆ ಈಗಾಗಲೇ ಅವಾಂತರ ಸೃಷ್ಟಿ ಆಗೋದಕ್ಕೆ ಶುರುವಾಗಿದೆ ಏನು ಅಂತಂದ್ರೆ ಬ್ರಹ್ಮಗಿರಿ ಬೆಟ್ಟ ಕುಸಿತ ಆದಂತಹ ಪರಿಣಾಮ ಎರಡು ಮನೆಯ ಮೇಲೆ ಬೆಟ್ಟ ಕುಸಿದಿದೆ ಈ ಹಿನ್ನೆಲೆಯಲ್ಲಿ ನಾಲ್ಕು ಜನ ನಾಪತ್ತೆಯಾಗಿದ್ದಾರೆ ಈ ನಾಲ್ಕು ಜನರ ಶೋಧ ಕಾರ್ಯ ಮುಂದುವರಿತಾ ಇದೆ ಎಲ್ಲಿ ಹೋದ್ರು ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಥವಾ ಕುಸಿದಂತಹ ಬೆಟ್ಟದ ಕೆಳಗಡೆ ಏನಾದರೂ ಸಿಕ್ಕಾಕೊಂಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಎನ್ ಡಿ ಆರ್ ಎಫ್ ತಂಡದವರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಬೆಟ್ಟ ಕುಸಿದಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ ಅಲ್ಲಿ ಯಾವುದೇ ಕುರುಹುಗಳು ಕೂಡ ಸಿಗ್ತಾ ಇಲ್ಲ ಕೆಳಗಡೆ ಮನೆ ಇದೆಯಾ ಅಥವಾ ಯಾರಾದರೂ ನಿಟ್ಟಿನಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ ಕೊಡಗು ಜಿಲ್ಲೆಯಲ್ಲಿ ವರುಣನ ಅವಾಂತರ ಹೆಚ್ಚಾಗ್ತಾ ಇದೆ ದಿನಗಳಂತೆ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಬೆಂಬಿಡದೆ ಮಳೆ ಆಗ್ತಾನೆ ಇದೆ ಮಳೆಯ ಪರಿಣಾಮವಾಗಿ ಬೆಟ್ಟ ಕುಸಿದ ಪರಿಣಾಮ ಈಗ ಎರಡು ಮನೆಯ ಮೇಲೆ ಬೆಟ್ಟ ಕುಸಿದಿದೆ ಈ ಹಿನ್ನೆಲೆಯಲ್ಲಿ ನಾಲ್ಕು ಜನ ನಾಪತ್ತೆಯಾಗಿದ್ದಾರೆ ಪೊಲೀಸರು ಬಂದಿದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದಿದ್ದಾರೆ ಎನ್ ಎಫ್ ತಂಡದವರು ಬಂದಿದ್ದಾರೆ ನಾಪತ್ತೆಯಾದವರ ಶೋಧ ಕಾರ್ಯ ಮುಂದುವರಿತಾ ಇದೆ ತಲಕಾವೇರಿ ಬಳಿ ನಡೆದಿರುವಂತಹ ಘಟನೆ ಇದು